Namaste, welcome to Tribility Academy YouTube platform. Today's updates. Mudhulnedu BEL, Bharat Electronics Limited in the engineering students, yarella engineering maadkondidaro avarge ondashtu huddegalige call off anna maadidare. Mudhulnedagi engineering assistant trainee, ee postge particular agi call off anna maadidare. Idakke discipline en agirbeku andre electronics odkondirbeku. Mechanical odkondirbeku. Number of posts for electronic is 10. Andre 10 huddegalu kali ide. Mechanical ge 3 huddegalu kali ide. Idikke educational qualifications enagirbeku. Particular agi engineering andi takshane engineering alli electronics mechanical na odkondirbeku. Idikke upper age limit. Normal general category avarge upper age limit 28 years. Kelurge relaxations saha kodtare. Other backward classes ke 31 years orgu age relaxations ide. SC ST ke 33 years orgu age relaxation. Person with disabilities adu 40% disabilities yare irgidiyo avarge 38 years orgu age relaxations na kodtare. Andre ee ondu category ge yav reetiyalli harharagirbeku navu andre minimum of 60% na tagondirbeku yarella ee general category ge sertaro avaru minimum of 60% na nimma ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲಲ್ಲಿ ತೊಗೊಂಡಿರಬೇಕು. ಜೊತೆಗೆ ಎಸ್ ಸಿ ಎಸ್ ಟಿ ಮತ್ತು ಯಾರು ಡಿಸೇಬಲ್ ಪರ್ಸನ್ ಇರ್ತಾರೋ ಅವರು ಮಿನಿಮಮ್ 50% ಆಫ್ ಮಾರ್ಕ್ಸನ್ನು ನಿಮ್ಮ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ತೊಗೊಂಡಿರಬೇಕು. ಜೊತೆಗೆ ಈ ಎಕ್ಸಾಮ್ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂದರೆ ಫಸ್ಟು ಮೊದಲನೇದಾಗಿ ನಿಮಗೆ ರೈಟಿಂಗ್ ಎಕ್ಸಾಮ್ಸ್ ಇರುತ್ತೆ, ದಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದನ್ನು ಸಹ ಬೇಸ್ಡ್ ಆನ್ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಮೇಲೆ ಇರುತ್ತೆ. ನೆಕ್ಸ್ಟ್, ಕ್ಯಾಂಡಿಡೇಟ್ ವರ್ಕಿಂಗ್ ಇನ್ ಎನಿ ಗೌರ್ಮೆಂಟ್ ಆರ್ ಇನ್ ಎನಿ ಆರ್ಗನೈಸೇಷನ್ಸ್ ಅವರು ನೋ ಆಬ್ಜೆಕ್ಷನ್ಸ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ ದ ಪ್ರೊಸೆಸಸ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಬಂದಾಗ ನೀವು ಯಾವುದಾದ್ರು ಆರ್ಗನೈಸೇಷನ್ಸ್ ಹತ್ರ ಆರ್ಗನೈಸೇಷನ್ ಕೆಳಗಡೆ ಕೆಲಸ ಮಾಡ್ತಿದ್ರೆ ಅಥವಾ ಎನಿ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ನೀವು ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮ್ಮ ರಿಟರ್ನ್ ಎಕ್ಸಾಮ್ ಆದಮೇಲೆ, ರಿಟರ್ನ್ ಎಕ್ಸಾಮಲ್ಲೂ ಸಹ ನೀವು ಮಿನಿಮಮ್ ಮಾರ್ಕ್ಸನ್ನು ಪಡ್ಕೊಬೇಕಾಗತ್ತೆ. ರಿಟರ್ನ್ ಎಕ್ಸಾಮ್ ಆದ ನಂತರ ನಿಮಗೆ ಶಾರ್ಟ್ ಲಿಸ್ಟನ್ನು ಬಿಡ್ತಾರೆ. ಶಾರ್ಟ್ ಲಿಸ್ಟ್ ಆದಮೇಲೆ ನಿಮ್ಮ ವೆರಿಫಿಕೇಷನ್ಸ್, ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಬರುತ್ತೆ. ಮೊದಲನೇದಾಗಿ ಸ್ಟಾರ್ಟ್ ಆಫ್ ಅಪ್ಲಿಕೇಷನ್ಸ್ ಇಸ್ 15th of 8, 2022 ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಷನ್ ಇಸ್ 5th of 9, 2022 ಅಂದರೆ ಸೆಪ್ಟೆಂಬರ್ ಫಿಫ್ತ್ ಇಸ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ಸ್. ಸೊ ಯಾರೆಲ್ಲ ಈ ಒಂದು ಆಕಾಂಕ್ಷಿಗಳಿರ್ತಿರೋ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ಸ್ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ಸ್ ಆಗಿದೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.